ಮೈಸೂರು ಜಿಲ್ಲೆಯ ಹುಣಸೂರು ತಾಲೂಕು ಕಚೇರಿಯ ಮೇಲ್ಛಾವಣಿ ಕುಸಿದು ವೃದ್ಧೆಯೊಬ್ಬರ ಕಾಲಿನ ಬೆರಳು ತುಂಡಾಗಿದ್ದು ಸಾರ್ವಜನಿಕರು ಅಧಿಕಾರಿಗಳಿಗೆ ಹಿಡಿಶಾಪ ಹಾಕುತ್ತಿದ್ದಾರೆ. ಹುಣಸೂರಿನ ತಾಲೂಕು ಕಚೇರಿಯಲ್ಲಿ ಮಾರ್ಚ್ 18 ಸಂಜೆ 3:30 ಆಸುಪಾಸಿನಲ್ಲಿ ಆಸ್ತಿ ನೋಂದಣಿಗಾಗಿ ತಾಲೂಕು ಕಚೇರಿಗೆ ಬಂದಿದ್ದ ವೃದ್ಧೆಯ ಮೇಲೆ ಮೇಲ್ಛಾವಣಿ ಕುಸಿದು ಬಿದ್ದಿತ್ತು. ಪರಿಣಾಮ ಕಾಲಿನ ಬೆರಳು ತುಂಡಾಗಿದೆ. ಈಗ ಬೆರಳು ಕಟ್ಟಾಗಿದ್ಯಾ? ಬೆಟ್ಟಿಲ್ಲ ಸರ್, ಬೆಟ್ಟಿಲ್ಲ ಸರ್, ಬೆರಳು ಕಟ್ಟಾಗಿದ್ಯಾ? ಹುಣಸೂರು ತಾಲೂಕು ಕಳ್ಳಿಕೊಪ್ಪಲು ಗ್ರಾಮದ ನಾಗಮ್ಮ ಗಾಯಗೊಂಡ ವೃದ್ಧೆಯಾಗಿದ್ದು ಖಾಸಗಿ ಆಸ್ಪತ್ರೆಯಲ್ಲಿ ದಾಖಲಾಗಿದ್ದಾರೆ. ಅಧಿಕಾರಿಗಳ ನಿರ್ಲಕ್ಷ್ಯದಿಂದಾಗಿ ಶಿಥಿಲಾವಸ್ಥೆಯಲ್ಲಿರುವ ಕಟ್ಟಡದಲ್ಲಿ ತಾಲೂಕು ಕಚೇರಿ ನಡೆಯುತ್ತಿದ್ದು ಸಾರ್ವಜನಿಕರಿಗೆ ತೊಂದರೆಯಾಗುತ್ತಿದೆ ಎಂದು ಸಾರ್ವಜನಿಕರು ಮತ್ತು ದಲಿತ ಸಂಘರ್ಷ ಸಮಿತಿಯ ಮುಖಂಡರು ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಒಳಗಡೆ ಫಾರಂ ಕಳ್ಸವ್ರೆ, ಪೇಪರ್ಗಳು ಕಳ್ಸವ್ರೆ, ಸೈನ್ ಪರ ತನಕ ಕಾಯಿರಿ ಅಂತ. ಊಟಕ್ಕೆ ಬಾಗಿಲು ಹಾಕೊಂಡ್ರು. ನಮ್ಮ ತಾಯಿ ಬಿದ್ದು ಒದ್ದಾಡ್ತಾ ಇದ್ರು. ಒಬ್ರು ಅಧಿಕಾರಿಗಳು ಬಂದು ನೋಡ್ಲಿಲ್ವಲ್ಲ, ಇವರು ಒಳಗಡೆಯಿಂದ ಬಂದು ಬಾಗಿಲು ಹಾಕೊಂಡು ಇವ್ರು ಊಟ ಹೆಚ್ಚಾಯ್ತು, ನಂದು ಹೆಚ್ಚಾಯ್ತು, ನನ್ನ ಪ್ರಾಣ ಹೆಚ್ಚಾಯ್ತು. ಎಮ್ ಎಲ್ ಎನ ನಾನು 5 ವರ್ಷಕ್ಕೊಂದ್ಸಲ ಮಾಡ್ತೀನಿ. ನಾನು ಇನ್ನೊಬ್ಬನ ಎಮ್ ಎಲ್ ಎ ಸತ್ತು ಹೋದ್ರೆ ಪೋಸ್ಟ್ಮ್ಯಾನ್ ಮಾಡಿಕ್ಲು. ಎಮ್ ಎಲ್ ಎ ಎಮ್ ಎಲ್ ಎ ನೋಡ್ಬೇಕು, ಬಂದು ಅಧಿಕಾರಿಗಳು ಹೇಳ್ಬೇಕು ಇವ್ರಿಗೆ. ಈ ಎಮ್ ಎಲ್ ಎ ನಾವು ಮಾಡೋದು, ಎಮ್ ಎಲ್ ಎ ನಮ್ಮಲ್ಲ ಮಾಡೋದು. ಅಧಿಕಾರಿಗಳು ಇದ್ದಾಗ ಯಾರು ಸ್ಪಂದಿಸದೆ ಆ ಅರ್ಧ ಗಂಟೆ ನಂತರ ಡೆಪ್ಟಿ ಅವರು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿರೋ ಒಂದು ವಿಷಯ. ಆದರೆ ಇಡೀ ಅಧಿಕಾರಿಗಳೆಲ್ಲ ಇಲ್ಲಿ ಬಂದ್ರೂ ತಲಕಪ್ಪಿಸಿದ್ದು ಬಂದರೂ ಕೂಡ ಶಾಸಕರಾಗಲಿ, ತಹಸೀಲ್ದಾರ್ ಆಗಲಿ, ಎ ಸಿ ಆಗಲಿ, ಆ ಡ್ಯಾಮೇಜ್ ಆಗಿರೋದು ಅಂಥದ್ದು ಅವ್ರಿಗೆ ಕಣ್ಣಿಗೆ ಕಾಣ್ತಾ ಇಲ್ಲ. ದಯವಿಟ್ಟು ಆ ಪಿ ಡಬ್ಲ್ಯೂ ಡಿ ಅವರಿಗೆ ವರದಿ ಕೊಟ್ಟಿದ್ದೀನಿ ಅಂತ ಹೇಳ್ತಾರೆ. ಆದಷ್ಟು ಎಚ್ಚೆತ್ಕೊಂಡು ಪಿ ಡಬ್ಲ್ಯೂ ಡಿ ಅವರು ಬಂದು ಏನು ಇದಾಗಿದೆಯೋ ಅದನ್ನು ಡೆಮಲೈಸ್ ಮಾಡಬೇಕು ಅಂತ ಪಿ ಡಬ್ಲ್ಯೂ ಅವ್ರಿಗೆ ಹೇಳ್ತಾ ಇದ್ದೀನಿ. ಸಾರ್ವಜನಿಕರು ಓಡಾಡ್ತಾ ಇರ್ತಾರೆ, ಅಫೀಷಿಯಲ್ಗಳು ಆಗಿರ್ಬೋದು, ಸಾರ್ವಜನಿಕರಾಗಿರ್ಬೋದು ತಿರುಗಾಡ್ತಾ ಇರ್ತಾರೆ, ಕೆಲಸ ಮಾಡ್ತಾ ಇರ್ತಾರೆ. ಸಾರ್ವಜನಿಕರು ಕೆಲಸ ಮಾಡ್ತಾ ಇರ್ಬೇಕಂದ್ರೆ ಗೌರ್ಮೆಂಟ್ ಅಫೀಷಿಯಲ್ಗಳು ದೇವರಿದ್ದೇವೆ ಆಯ್ತಾ. ಈ ದೇವರೇ ಸತ್ತಾಗೋ ಥರ ಆಗಿದೆಯಲ್ಲ, ದಯಮಾಡಿ ಈ ತನಿಖೆ ಮಾಡಿ ತಲಕಪ್ಪಿಸ್ತ ಒಂದು ಸ್ವಲ್ಪ ದುರಸ್ತ್ ಮಾಡೋಕ್ಕೆ ವ್ಯವಸ್ಥೆ ಮಾಡಿ. ಸೂಕ್ತ ಕ್ರಮ ಕೈಗೊಳ್ಳದೆ ಇದ್ದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡಬೇಕಾಗುತ್ತದೆ ಎಂದು ಅಧಿಕಾರಿಗಳಿಗೆ ಎಚ್ಚರಿಕೆ ನೀಡಿದ್ದಾರೆ. ಉಡುಪಿಯ ಬಡಾನಿಡಿಯೂರು ಕಡಲ ತೀರದಲ್ಲಿ ಬಿಜೆಪಿಯ ಮಾಜಿ ಶಾಸಕ ರಘುಪತಿ ಭಟ್ ಅಕ್ರಮವಾಗಿ ರೆಸಾರ್ಟ್ ನಿರ್ಮಾಣಕ್ಕೆ ಹುನ್ನಾರ ನಡೆಸುತ್ತಿದ್ದು ಯಾವುದೇ ಕಾರಣಕ್ಕೂ ಇದಕ್ಕೆ ಅವಕಾಶ ನೀಡದೆ ತೀವ್ರ ಹೋರಾಟ ನಡೆಸಲಾಗುವುದು ಎಂದು ಆಗ್ರಹಿಸಿ ಉಡುಪಿಯ ಬಡಾನಿಡಿಯೂರು ಕರಾವಳಿಯ ಯುವಕ ಮಂಡಲ ಮತ್ತು ಕರಾವಳಿ ಮಹಿಳಾ ಮಂಡಲದ ನೇತೃತ್ವದಲ್ಲಿ ಬಡಾನಿಡಿಯೂರು ಸಮುದ್ರ ತೀರದಲ್ಲಿ ಇತ್ತೀಚೆಗೆ ನಡೆದ ಜನಜಾಗೃತಿ ಸಭೆಯಲ್ಲಿ ಗ್ರಾಮಸ್ಥರು ಎಚ್ಚರಿಕೆ ನೀಡಿದ್ದಾರೆ. ರಿಸಾರ್ಟ್ ಬಂದ್ರೆ ಅಂತ ಹೇಳಿದ್ರೆ ನಮ್ಮ ಊರಿನಲ್ಲಿ ಈ ತರದ ರಿಸಾರ್ಟ್ಗಳು ಇಲ್ಲ, ಅದೇನು ಹೋಮ್ ಸ್ಟೇಗಳು ಇದ್ದಾವೆ, ಹೋಮ್ ಸ್ಟೇಗಳು ತುಂಬಾ ಇದಾವೆ ಇಲ್ಲಿಂದ. ಸಾಧಾರಣ ನಾವು ಪಡುಕೆರೆಯಿಂದ ಸಾಧಾರಣ ಇಲ್ಲಿ ಬೆಂಗ್ರೆ ತನಕ ಕೂಡ ರಿಸಾರ್ಟ್ಗಳು ಇದ್ದಾವೆ. ಆದ್ರೆ ಹೋಮ್ ಸ್ಟೇಗಳಿದ್ದಾವೆ, ರಿಸಾರ್ಟ್ಗಳು ಬಂದ್ರೆ ಅಲ್ಲಿ ಅನೈತಿಕ ವ್ಯವಹಾರಗಳು ಅಥವಾ ಪಬ್ಬು ಅಥವಾ ಬಾರ್ಗಳು ಅಥವಾ ಬೇರೆ ಒಂದು ಇದರ ಅನೈತಿಕ ವ್ಯವಹಾರಗಳು ನಡೆಯುತ್ತವೆ. ಮತ್ತೆ ಬರುವಂತಹ ರಸ್ತೆಗಳು ಇಲ್ಲಿ ಒಂದಷ್ಟು, ಒಂದು ವೆಹಿಕಲ್ ಬಂದ್ರೆ ಮತ್ತೊಂದು ವೆಹಿಕಲ್ ಹೋಗ್ಲಿಕ್ಕಾಗ ಅಷ್ಟು ಸಣ್ಣ ರಸ್ತೆಯಲ್ಲಿ ದೊಡ್ಡ ದೊಡ್ಡ ರಿಸಾರ್ಟ್ಗಳಾದ್ರೆ ಎಷ್ಟೋ ಒಂದು ನಾವು ತಿಳಿದ ಮಟ್ಟಿಗೆ ನನಗೆ ತಿಳಿಸಿದ ಮಟ್ಟಿಗೆ ಒಂದು 50 ಕೋಟಿ 60 ಕೋಟಿ ಪ್ರಾಜೆಕ್ಟ್ ಆದ್ರೆ ಅದಕ್ಕೆ ಬರುವಂತಹ ರಸ್ತೆಯ ಸಮಸ್ಯೆಗಳಾಗ್ತದೆ. ರಸ್ತೆ ಬೇರೆಯವರ ಜಾಗ ಹೋಗ್ತದೆ, ಅದು ಕೂಡ ಅವರಿಗೆ ಗುಮಾನ ಇದೆ ನಮ್ಮಲ್ಲಿ ರಸ್ತೆ ಇದು ಮಾಡ್ತಾರೆ ಎನ್ನುವಂತ. ಆ ನಿಟ್ಟಿನಲ್ಲಿ ಒಂದು ಮಕ್ಕಳಿಗೆ ಎಫೆಕ್ಟ್ ಆಗ್ತದೆ ಅಥವಾ ಸಾರ್ವಜನಿಕ ತೊಂದರೆ ಆಗ್ತದೆ ಎನ್ನುವ ನಿಟ್ಟಿನಲ್ಲಿ ಬೇಡ ಅನ್ನುವಂತಹ ಒಂದು ಅಭಿಪ್ರಾಯ ಇದೆ. ಬಡಾನಿಡಿಯೂರು ಗ್ರಾಮದ ಸರ್ವೆ ನಂಬರ್ 118 ಮಾಜಿ ಶಾಸಕ ಕೆ ರಘುಪತಿ ಭಟ್ ಮತ್ತು ಅವರ ಶ್ರೀನಿವಾಸ್ ಅಸೋಸಿಯೇಟ್ ಎಂಬ ಸಂಸ್ಥೆ ಅಕ್ರಮವಾಗಿ ರೆಸಾರ್ಟ್ ನಿರ್ಮಿಸಲು ಹುನ್ನಾರ ನಡೆಸುತ್ತಿದೆ. ಇಲ್ಲಿರುವ ಸರ್ಕಾರಿ ಜಾಗದಲ್ಲಿ ಕರಾವಳಿ ಯುವಕ ಮಂಡಲ ಕ್ರೀಡಾಂಗಣ ಹಾಗೂ ಉದ್ಯಾನವನ ನಿರ್ಮಿಸಲು ಮಣ್ಣು ಹಾಕಿದಾಗ ಮಾಜಿ ಶಾಸಕರು ಕರೆ ಮಾಡಿ ಮಣ್ಣು ತೆರವುಗೊಳಿಸುವಂತೆ ಬೆದರಿಕೆ ಹಾಕಿದ್ದಾರೆ ಎಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ. ಬೆಳಗಾವಿ ತಾಲೂಕಿನ ಕಾಳೆನಟ್ಟಿ ಗ್ರಾಮದ ಮಹಿಳೆಯರಿಗೆ ಮನ್ರೇಗಾದಡಿ ಉದ್ಯೋಗ ನೀಡುವಂತೆ ಆಗ್ರಹಿಸಿ ಮಜ್ದೂರ್ ನವನಿರ್ಮಾಣ ಸಂಘದಿಂದ ಮಾರ್ಕಂಡೇಯ ನಗರ ಗ್ರಾಮ ಪಂಚಾಯಿತಿಗೆ ಮುತ್ತಿಗೆ ಹಾಕಿ ಇತ್ತೀಚೆಗೆ ಪ್ರತಿಭಟನೆ ನಡೆಸಿದ್ದಾರೆ. ಕಾಳೆನಟ್ಟಿ ಗ್ರಾಮದಲ್ಲಿ ದಲಿತ ಸಮುದಾಯಕ್ಕೆ ಸೇರಿದ ಬಡ ಕುಟುಂಬಗಳು ಹೆಚ್ಚಿನ ಸಂಖ್ಯೆಯಲ್ಲಿ ವಾಸಿಸುತ್ತಿವೆ. ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿಯಡಿ 2005 ಈವರೆಗೆ ಅಂದರೆ 2024 ಮಾರ್ಚ್ ತಿಂಗಳು ಅರ್ಧ ಕಳೆದರೂ ಕೂಡ ಮಾರ್ಕಂಡೇಯ ನಗರ ಗ್ರಾಮ ಪಂಚಾಯಿತಿಯಿಂದ ಮನ್ರೇಗಾ ಅಡಿಯಲ್ಲಿ ಮಹಿಳೆಯರಿಗೆ ಉದ್ಯೋಗ ದೊರೆತಿಲ್ಲ ಎಂದು ಪ್ರತಿಭಟನಾಕಾರರು ಆಗ್ರಹಿಸಿದರು.
ಉತ್ತರ ಕನ್ನಡದ ಸಂಸದ ಅನಂತ್ ಕುಮಾರ್ ಹೆಗಡೆ ಪದೇ ಪದೇ ಸಂವಿಧಾನ ವಿರುದ್ಧ ಮಾತನಾಡುತ್ತಿರುವುದನ್ನ ಖಂಡಿಸಿ ಪ್ರಗತಿಪರ ಚಿಂತಕರು ದಲಿತ ಪರ ಮುಖಂಡರು ಒಗ್ಗೂಡಿ ಗದಗ ನಗರದಲ್ಲಿ ಇತ್ತೀಚೆಗೆ ಪತ್ರಿಕಾಗೋಷ್ಠಿ ನಡೆಸಿದ್ದಾರೆ. ಈ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಪ್ರಗತಿಪರ ಚಿಂತಕ ಬಸವರಾಜ ಸೂಳಿಬಾವಿ ಅವರು, ಬಿಜೆಪಿಯವರು ಸಂವಿಧಾನವನ್ನು ಬದಲಾಯಿಸಲೇಬೇಕು ಎಂದೇ ಬೇರೆ ಬೇರೆಯವರಿಂದ ಹೇಳಿಸಲು ಹೊರಡುತ್ತಾರೆ. ಅನಂತ್ ಕುಮಾರ್ ಹೆಗಡೆ ನೆಪ ಮಾತ್ರ ಅಷ್ಟೇ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕರ್ನಾಟಕ ಸರ್ಕಾರ ಸಂವಿಧಾನದ ಕುರಿತಾಗಿ ತುಂಬಾನೇ ಜಾಗೃತಿ ಕೆಲಸ ಮಾಡ್ತದೆ. ಸಂವಿಧಾನವನ್ನು ವಿರೋಧಿಸುವಂತ, ಸಂವಿಧಾನದ ಬಗ್ಗೆ ಅವಹೇಳನ ಮಾಡುವಂತ ಈ ಮಾತುಗಳನ್ನ ಆಡ್ತಕ್ಕಂಥವ್ರ ಮೇಲೆ ಯಾಕೆ ಕ್ರಮ ಕೈಗೊಳ್ತಾ ಇಲ್ಲ? ಈಗಾಗಲೇ ಹೇಳಿದ್ರು, ಆ ಸಂವಿಧಾನ ವಿರೋಧಿಸುವಂತಂದ್ರೆ ಒಂದು ದೇಶದ್ರೋಹದ ಕೆಲಸ, ಅದು ದೇಶದ ಐಕ್ಯತೆಯನ್ನ ವಿರೋಧಿಸುವಂತ ಕೆಲಸ. ಈ ತರದ ದೇಶದ್ರೋಹದ ಕೆಲಸ ಮಾಡಿದಾಗ ಯಾಕೆ ಅವ್ರ ಮೇಲೆ ದೇಶದ್ರೋಹದ ಕೇಸ್ಗಳನ್ನ ಹಾಕಲ್ಲ? ನಮ್ಮ ಬೇರೆ ಬೇರೆ ಇದ್ರೊಳಗಡೆ ಬೇರೆ ಬೇರೆ ದೇಶದ್ರೋಹ ಕೆಲಸ ಎಲ್ಲರ ಮೇಲೆ ಹಾಕ್ತಾರೆ. ಯಾಕೆ ಸಂವಿಧಾನವನ್ನ ವಿರೋಧಿಸುವಂತ ದೇಶದ್ರೋಹ ಕೆಲಸ ಮಾಡಿದಾಗ ಕರ್ನಾಟಕ ಸರ್ಕಾರ ಯಾಕೆ ಅವ್ರ ಮೇಲೆ ದೇಶದ್ರೋಹ ಕೇಸ್ ಹಾಕಲ್ಲ? ಅನಂತ್ ಕುಮಾರ್ ಹೆಗಡೆ ಮೇಲೆ ಯಾಕೆ ದೇಶದ್ರೋಹ ಕೇಸ್ ಹಾಕಲ್ಲ ಅನ್ನುವಂಥ ಈ ತನಕ ಯಾಕೆ ಹಾಕಲಿಲ್ಲ ಅನ್ನುವಂಥದ್ದು ಸರ್ಕಾರ ತಕ್ಷಣವೇ ಎಚ್ಚೆತ್ತುಕೊಂಡು ಸಂವಿಧಾನದ ಗೌರವವನ್ನು ಕಾಪಾಡುವಂಥ ನೆಲೆಯೊಳಗಡೆ, ಸಂವಿಧಾನದ ಶ್ರೇಷ್ಠತೆಯನ್ನು ಕಾಪಾಡುವಂಥ ನೆಲೆಯೊಳಗಡೆ ಈ ಸಂವಿಧಾನವನ್ನು ವಿರೋಧಿಸುವಂತ ಈ ಅನಂತ್ ಕುಮಾರ್ ಹೆಗಡೆ ಮೇಲೆ ಒಂದು ದೇಶದ್ರೋಹದ ಕೇಸನ್ನು ತಕ್ಷಣವೇ ದಾಖಲಿಸಬೇಕು. ಸರ್ಕಾರವೇ ನಿಂತುಕೊಂಡು ಆ ಕೆಲಸ ಮಾಡಬೇಕು. ಅದನ್ನು ನಾವೆಲ್ಲರೂ ಕೂಡ ಒತ್ತಾಯಿಸ್ತೇವೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.